ಸಿಂಹ ಹೊತ್ತಿಸಿದಂಥ ಕಿಡಿ ಇದೀಗ ಕಾಡ್ಗಿಚ್ಚಾಗಿದೆ ಒಂದು ಕಡೆ ಆ ರೀತಿ ಚರ್ಚೆ ನಡೀತಾ ಇದ್ರೆ ಅಟ್ ದ ಸೇಮ್ ಟೈಮ್ ದಾವಣಗೆರೆ ಖಾಸಗಿ ರೆಸಾರ್ಟ್ ಒಂದರಲ್ಲಿ ಶಾಮನೂರು ಶಿವಶಂಕರಪ್ಪ ಅವರನ್ನ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಭೇಟಿ ಮಾಡಿದ್ರು ಇದು ಸಾಕಷ್ಟು ಚರ್ಚೆಗೆ ಗ್ರಾಸವಾಯಿತು ಎಲ್ಲ ಕಡೆ ಅತಿ ದೊಡ್ಡ ಸುದ್ದಿಯಾಗಿ ಸ್ಫೋಟವಾಯಿತು ಪ್ರತಾಪ್ ಸಿಂಹ ಹೊಂದಾಣಿಕೆ ಪಾಲಿಟಿಕ್ಸ್ ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವ್ರ ಜೊತೆ ಕಾಂಗ್ರೆಸ್ ಜೊತೆ ಬಿಜೆಪಿ ಹಿರಿಯ ನಾಯಕರೇ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಿದ್ದವರು ಮಾಡ್ಕೊಂಡಿದ್ರ ತಮ್ಮ ಮುಖ್ಯಮಂತ್ರಿ ಸ್ಥಾನ ಹೋದ್ಮೇಲೆ ಮಾಜಿ ಸಿಎಂ ಆದ್ಮೇಲೆ ಕೂಡ ಶಾಮ್ನೂರು ಸಿಂಗ್ ಶಿವಶಂಕರಪ್ಪ ಅವ್ರ ಜೊತೆ ಮಾತಾಡೋದು ಏನಿದೆ ಅನ್ನೋ ಚರ್ಚೆಗಳು ಅದಕ್ಕೆ ಬಸವರಾಜ್ ಬೊಮ್ಮಾಯಿ ಅವರು ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ಇವರಿಬ್ಬರ ಭೇಟಿ ಸಾಕಷ್ಟು ಚರ್ಚೆ ಗ್ರಾಸವಾಗಿತ್ತು ಮಂಗಳವಾರ ರಾತ್ರಿ ದಾವಣಗೆರೆ ಹೊರವಲಯದ ಖಾಸಗಿ ರೆಸಾರ್ಟ್ ನಲ್ಲಿ ಶಾಮ್ನೂರು ಮತ್ತು ಬೊಮ್ಮಾಯಿ ರಹಸ್ಯ ಮಾತುಕತೆ ನಡೆಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತ ಫೋಟೋ ಮತ್ತು ವಿಡಿಯೋಗಳು ವೈರಲ್ ಆಯಿತು ಸುಮಾರು ಇಪ್ಪತ್ತೈದು ನಿಮಿಷ ಹೆಚ್ಚು ಕಡಿಮೆ ಅರ್ಧ ಗಂಟೆ ಇಬ್ರು ಮಾತಾಡಿದ್ದಾರೆ ಸುದೀರ್ಘ ಚರ್ಚೆ ನಡೆಸಿದ್ದಾರೆ ಅಂತ ಆಯ್ತು ಬಿಜೆಪಿ ಇಬ್ಬರು ನಾಯಕರು ಹೊಂದಾಣಿಕೆ ರಾಜಕೀಯದಿಂದ ಪಕ್ಷಕ್ಕೆ ಸೋಲಾಗಿದೆ ಎಂಬರ್ಥದಲ್ಲಿ ಹೇಳಿಕೆ ನೀಡಿದರು ಸಂಸದ ಪ್ರತಾಪ್ ಸಿಂಹ ಮತ್ತು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿ ಟಿ ರವಿ ಹೊಂದಾಣಿಕೆ ರಾಜಕೀಯದ ಬಗ್ಗೆ ಮಾತಾಡಿದರು ಮಾತ್ರವಲ್ಲ ದಾವಣಗೆರೆಯಲ್ಲಿ ಜಿಲ್ಲಾ ಬಿ ಜೆ ಪಿ ಕಾರ್ಯಕಾರಿಣಿ ಸಭೆ ನಡೆದಿತ್ತು ಈ ಸಭೆಯಲ್ಲಿ ಹೊಂದಾಣಿಕೆ ರಾಜಕಾರಣ ಮಾಡಿ ಪಕ್ಷ ಸೋಲಿಸಿದ್ದೀರಿ ಎಂಬ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು ಮಧ್ಯಾಹ್ನ ಕೋರ್ ಕಮಿಟಿ ಗಲಾಟೆಯ ಬೆನ್ನಲ್ಲೇ ಮಾಜಿ ಸಿ ಎಂ ಬೊಮ್ಮಾಯಿ ಶಾಮ್ನೂರು ಭೇಟಿ ಮಾಡಿರೋದು ಬಿ ಜೆ ಪಿ ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣವಾಯಿತು ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ನೀಡಿರುವಂಥ ಬೊಮ್ಮಾಯಿಯವರು ಇಬ್ಬರು ದೂರದ ಸಂಬಂಧಿಗಳು ಚುನಾವಣೆ ರಾಜಕೀಯ ಎಲ್ಲವನ್ನು ಬದಿಗಿಟ್ಟರೆ ಲಿಂಗಾಯತ ಸಮುದಾಯದವರು ಸಾಕಷ್ಟು ಅವ್ರು ಮನೆಗೆ ಬಂದಿದ್ದಾರೆ ಕೆಲವು ಸರ್ ನಾವು ಅವ್ರ ಮನೆಗೆ ಹೋಗಿದ್ದೀವಿ ಮೊಮ್ಮಕ್ಕಳು ವಿಚಾರದಲ್ಲಿ ಒಂದಷ್ಟು ಸಂಬಂಧದ ವಿಚಾರದಲ್ಲಿ ನಾವು ಮಾತುಕತೆ ನಡೆಸಬೇಕಿತ್ತು ಅದಕ್ಕಾಗಿ ಹೋಗಿದೆ ಆದರೆ ತಪ್ಪನ್ನು ಕಲ್ಪಿಸ್ಕೊಳ್ಳೋದು ಏನಿದೆ ಏನಿದೆ ಹೀಗಾಗಿ ಬೊಮ್ಮಾಯಿಯವರು ಸಂಜಾಶನ ಕೊಟ್ಟಿದ್ದಾರೆ ಬಟ್ ಕಿಡಿಯದೆ ಹೋಗಿ ಹಾಡಲ್ಲ ಏನೋ ಲೆಕ್ಕಾಚಾರ ನಡೀತಿದೆ ಅನ್ನೋ ಚರ್ಚೆಗಳು ಕೂಡ ಬಟ್ ಕೇವಲ ಅದು ರಾಜಕೀಯ ಹೊರತಾದ ಚರ್ಚೆ ಆಗಿದ್ದರೆ ಓಕೆ ಇಲ್ಲ ಅಂದರೆ ಪ್ರತಾಪ್ ಸಿಂಹ ಮತ್ತು ಸಿ ಟಿ ರವಿ ಅವರ ಹೇಳಿಕೆಗಳಿಗೆ ಮತ್ತಷ್ಟು ರೆಕ್ಕೆ ಪುಕ್ಕ ಬಂದಂತಾಗೋದಂತೂ ಗ್ಯಾರಂಟಿ ಹೀಗಾಗಿ ಯಾವ ರೀತಿ ಹೇಳಿಕೆಗಳನ್ನು ಪ್ರತಾಪ್ ಸಿಂಹ ಮತ್ತು ಸಿ ಟಿ ರವಿ ಅವರು ಸ್ಫೋಟಿಸಿದ್ದಾರೆ ಅದಕ್ಕೆ ಇದೀಗ ಬಸವರಾಜ ಬೊಮ್ಮಾಯಿ ಅವರು ಕೂಡ ಸ್ಪಷ್ಟನೆ ನೀಡಿದ್ದಾರೆ ನೋಡಬೇಕು ಮುಂದೆ ಇದು ಯಾವ ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಅಂತ ಏನು